ಕನ್ನಡದ ಆಸೆಗೆ ಹೆಣವಾದ್ಲು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯ. 25 ದಿನದ ಹಿಂದೆ ದುರಂತ ಅಂತ್ಯವನ್ನ ಕಂಡಿದ್ದಂತಹ ಆಕೆ 22 ದಿನದ ಹಿಂದೆ ಕೆರೆಯಲ್ಲಿ ಶವವಾಗಿ ಪತ್ತೆಯಾಗಿದ್ಲು. ಇದು ಆತ್ಮಹತ್ಯೆಯಲ್ಲ, ಕೊಲೆ ಎಂಬುದು ಅಂದೇ ಗೊತ್ತಾಗಿತ್ತು. ಸದ್ಯ ತನಿಖೆಯನ್ನ ಕೈಗೊಂಡ ಪೊಲೀಸರು 26 ವರ್ಷದ ಸುಷ್ಮಿತಾಳ ಸಾವಿನ ರಹಸ್ಯವನ್ನ ಬಯಲು ಮಾಡಿದ್ದು ಎಂಥವರನ್ನು ಮಾತ್ರ ಅರೆ ಕ್ಷಣ ಬೆಚ್ಚಿ ಬೀಳಿಸುತ್ತೆ. ಅಂದ ಹಾಗೆ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಬೆಲಗೂರು ಗ್ರಾಮದ ನಾಗರಾಜು ಎಂಬಾತನ ಪತ್ನಿ ಸುಷ್ಮಿತಾಳೆ ಕೊಲೆಯಾದ ಮಹಿಳೆ. ಈಕೆಯನ್ನ ಮದುವೆಯಾಗಿ ಮಗಳು ಇದ್ರು ಗಂಡ ನಾಗರಾಜುಗೆ ಪಕ್ಕದ ಕೋಡಿಹಳ್ಳಿ ಗ್ರಾಮದ ಶೈಲಾ ಎಂಬಾಕೆಯೊಂದಿಗೆ ಅಕ್ರಮ ಸಂಬಂಧ ಇತ್ತು. ಹೀಗಾಗಿ ಗಂಡನ ನಡತೆಯಿಂದ ಬೇಸತ್ತಿದ್ದ ಸುಷ್ಮಿತಾ ವರ್ಷದ ಹಿಂದೆ ಮಗುವಿನ ಜೊತೆಗೆ ಅರಸೀಕೆರೆಗೆ ತೆರಳಿದ್ಲು. ಅಲ್ಲಿ ತಂದೆ ಕೃಷ್ಣಮೂರ್ತಿ ಜೊತೆ ಗಾರ್ಮೆಂಟ್ಸ್ ನಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ಲು. ಈ ಮಧ್ಯೆ ಸುಷ್ಮಿತಾ ಜೀವನಾಂಶವನ್ನ ಕೋರಿ ಪತಿ ವಿರುದ್ಧ ಕೋರ್ಟ್ ಮೆಟ್ಟಿಲನ್ನ ಏರಿದ್ಲು. ಇದರಿಂದ ಆಕ್ರೋಶಗೊಂಡ ನಾಗರಾಜು ಮತ್ತು ಆತನ ಕುಟುಂಬಸ್ಥರು ಸುಷ್ಮಿತಾಳ ಕೊಲೆಗೆ ಸಂಚನ್ನ ರೂಪಿಸಿದ್ರು. ಇನ್ನು ಪತ್ನಿಯನ್ನು ಕೊಲ್ಲಲು ಎಲ್ಲಾ ತಯಾರಿಯನ್ನ ಮಾಡಿಕೊಂಡಿದ್ದಂತಹ ನಾಗರಾಜು ಜೀವನಾಂಶ ಕುರಿತು ಚರ್ಚಿಸಲು 29 ಅಕ್ಟೋಬರ್ ಸುಷ್ಮಿತಾಳನ್ನ ಊರಿಗೆ ಕರೆಸಿಕೊಂಡಿದ್ದ. ಆ ದಿನ ರಾತ್ರಿ ಮನೆಯಲ್ಲಿ ತಲೆಗೆ ಬಲವಾದ ಆಯುಧದಿಂದ ಹೊಡೆದು ನಂತರ ಕುತ್ತಿಗೆಯನ್ನ ಹೆಸಿಕೆ ಹತ್ಯೆಗೈದಿದ್ದ. ಸಾಕ್ಷ್ಯಾಧಾರವನ್ನ ನಾಶ ಪಡಿಸಲು ಉದ್ದೇಶದಿಂದ ಸಹೋದರ ಮೋಹನ್ ಕುಮಾರ್ ಮತ್ತು ಶೈಲಾ ಅವರೊಟ್ಟಿಗೆ ಕಾರಿನಲ್ಲಿ ಶವ ಸಾಗಿಸಿ ಹಾಸನದ ದುದ್ದ ಹೋಬಳಿಯ ಚೀರನಹಳ್ಳಿ ಕೆರೆಗೆ ಎಸೆದು ಪರಾರಿಯಾಗಿದ್ದ. ಸೊಸೆಯನ್ನು ಕೊಲ್ಲಲು ಮಗನೊಂದಿಗೆ ಪಾಲಕರು ನೆರವಾಗಿದ್ರು. ಈ ನಡುವೆ ಚೀರನಹಳ್ಳಿ ಕೆರೆಯಲ್ಲಿ ನವೆಂಬರ್ 1 ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿತ್ತು. ಪ್ರಕರಣವನ್ನ ದಾಖಲಿಸಿಕೊಂಡಂತಹ ದುದ್ದ ಠಾಣೆ ಪೊಲೀಸರು ಕೊಲೆಯ ಜಾಡನ್ನ ಹಿಡಿದು ತನಿಖೆಯನ್ನ ಕೈಗೊಂಡಿದ್ರು. ಹೊಸದುರ್ಗ ತಾಲೂಕಿನ ಶ್ರೀರಾಮ್ಪುರ ಠಾಣೆಯಲ್ಲಿ ಸುಷ್ಮಿತಾ ನಾಪತ್ತೆ ಪ್ರಕರಣ ಕೂಡ ದಾಖಲಾಗಿತ್ತು. ಚೀರನಹಳ್ಳಿ ಕೆರೆಯಲ್ಲಿ ಪತ್ತೆಯಾದ ಶವ ಸುಷ್ಮಿತಾರದ್ದು ಎಂದು ಗೊತ್ತಾಗ್ತಾ ಇದ್ದಂತೆ ಆಕೆಯ ಗಂಡನ ಮನೆಯತ್ತ ಹೊರಟ ಪೊಲೀಸರು 5 ಆರೋಪಿಗಳಾದ ನಾಗರಾಜು, ಈತನ ಸಹೋದರ ಎಂಇ ಮೋಹನ್ ಕುಮಾರ್, ತಂದೆ ಬಿಎಂ ಈಶ್ವರರಾವ್, ತಾಯಿ ಜಯಂತಿ, ನಾಗರಾಜ್ನ ಪ್ರೇಯಸಿ ಶೈಲಾಳನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಪ್ರಕರಣವನ್ನ ಭೇದಿಸುವಲ್ಲಿ ಯಶಸ್ವಿಯಾದ ಡಿವೈಎಸ್ಪಿ ಪುಟ್ಟಸ್ವಾಮಿ ಗೌಡ, ಗ್ರಾಮಾಂತರ ಸಿಪಿಐಪಿ ಸುರೇಶ್, ದುದ್ದ ಠಾಣೆ ಪಿಎಸ್ಐ ಎಂಸಿ ಮಧು, ಸಿಬ್ಬಂದಿ ಶ್ರೀಕಾಂತ್, ರವಿ, ಮುರಳಿ, ಸುಬ್ರಹ್ಮಣ್ಯ ಅವರಿಗೆ ಎಸ್ಪಿಆರ್ ಶ್ರೀನಿವಾಸ್ ಗೌಡ ಬಹುಮಾನವನ್ನ ಘೋಷಿಸಿದ್ದಾರೆ. ನಿಮ್ಮ ವೃತ್ತಿಗೆ ಯಾವ ರತ್ನ ಧರಿಸಬೇಕು? ಈ ರತ್ನಗಳನ್ನೇ ಧರಿಸಿ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೆಲಸ ಮಾಡುವ ಕ್ಷೇತ್ರದಲ್ಲಿ ಸಂಪೂರ್ಣ ಯಶಸ್ಸು ಸಾಧಿಸಲು ಆ ಕ್ಷೇತ್ರಕ್ಕೆ ಸಂಬಂಧಿಸಿದ ರತ್ನಗಳನ್ನು ಧರಿಸಬೇಕು ಎಂದು ಧರ್ಮ ಗ್ರಂಥಗಳಲ್ಲಿ ತಿಳಿಸಲಾಗಿದೆ. ಉದ್ಯೋಗಗಳು ಮತ್ತು ವ್ಯಾಪಾರದಲ್ಲಿ ಯಶಸ್ಸಿಗೆ ಈ ರತ್ನಗಳನ್ನು ಧರಿಸಿ. ಅಷ್ಟಕ್ಕೂ ಯಾವ ವ್ಯಾಪಾರ ವ್ಯವಹಾರ ಉದ್ಯೋಗದವರು ಯಾವ ರತ್ನವನ್ನು ಧರಿಸಬೇಕು ಅನ್ನೋದನ್ನು ತಿಳಿಸ್ತೀವಿ ನೋಡಿ. ಪ್ರತಿಯೊಬ್ಬರು ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ಸಾಧಿಸಲು ಶ್ರಮಿಸುತ್ತಾರೆ. ನೀವು ಕೆಲಸ ಮಾಡುತ್ತಿರುವ ಕ್ಷೇತ್ರದಲ್ಲಿ ಸಂಪೂರ್ಣ ಯಶಸ್ಸು ಸಾಧಿಸಲು ಆ ಕ್ಷೇತ್ರಕ್ಕೆ ಸಂಬಂಧಿಸಿದ ರತ್ನಗಳನ್ನ ಧರಿಸಬೇಕು ಎಂದು ಧರ್ಮ ಗ್ರಂಥಗಳಲ್ಲಿ ತಿಳಿಸಲಾಗಿದೆ. ಇನ್ನು ನೀವು ರಾಜಕೀಯ ಕ್ಷೇತ್ರದಲ್ಲಿ ಯಶಸ್ಸನ್ನ ಪಡೆಯಲು ಬಯಸಿದ್ರೆ ಪುಕ್ಕರಾಜ್ ರತ್ನವನ್ನ ಧರಿಸಿ. ಪುಕ್ಕರಾಜ್ ಗುರುಗ್ರಹ ಅಥವಾ ಬ್ರಹ್ಮ ಸ್ಮೃತಿಯ ರತ್ನವೆಂದು ಪರಿಗಣಿಸಲಾಗುತ್ತದೆ. ಅಲ್ಲದೆ ಉದ್ಯೋಗದಲ್ಲಿ ಬಡ್ತಿ ಮತ್ತು ಸರ್ಕಾರಿ ಇಲಾಖೆಯಲ್ಲಿ ಸವಲತ್ತುಗಳಿಗಾಗಿ ನೀವು ಮಾಣಿಕ್ಯ ಅಥವಾ ರೂಪಿಯನ್ನ ಧರಿಸಬೇಕು. ಮಾಣಿಕ್ಯವು ಸೂರ್ಯನ ರತ್ನವಾಗಿದೆ. ಶಿಕ್ಷಣ ಇಲಾಖೆ, ಬ್ಯಾಂಕ್, ಉದ್ಯಮ ಅಥವಾ ಪ್ರವಚನ ಇತ್ಯಾದಿಗಳಿಗಾಗಿ ನೀವು ಪಚ್ಚೆ ಕಲ್ಲನ್ನ ಧರಿಸಬಹುದು. ಇದರೊಂದಿಗೆ ಆದಾಯ ತೆರಿಗೆ, ವೈದ್ಯರು, ಚಾರ್ಟೆಡ್ ಅಕೌಂಟೆಂಟ್ಗಳು ಇತ್ಯಾದಿ ಕ್ಷೇತ್ರಗಳಲ್ಲಿರುವವರು ತೊಂದರೆಗೆ ಈಡಾಗಿದ್ದರೆ ಪನ್ನ ರತ್ನ ಧರಿಸಬಹುದು ಎಂದು ಜ್ಯೋತಿಷ್ಯದಲ್ಲಿ ತಿಳಿಸಲಾಗಿದೆ. ಕಲೆ, ಸಿನಿಮಾ ಕ್ಷೇತ್ರ, ಮಾಧ್ಯಮ, ಗಾಯನ, ಗ್ಲಾಮರ್ ಮತ್ತು ಮಾಡೆಲಿಂಗ್ ಇತ್ಯಾದಿ ಕ್ಷೇತ್ರಗಳಲ್ಲಿ ನೀವು ಯಶಸ್ಸನ್ನ ಪಡೆಯಲು ಬಯಸಿದ್ರೆ ವಜ್ರವನ್ನ ಧರಿಸಿ.
ವಜ್ರವನ್ನ ಶುಕ್ರನ ರತ್ನವೆಂದು ಪರಿಗಣಿಸಲಾಗುತ್ತದೆ. ಆಡಳಿತಾತ್ಮಕ ವಲಯ ವಕೀಲಿಕೆ ನ್ಯಾಯಾಧೀಶರಾಗಿದ್ದರೆ ಅವಳ ಧರಿಸುವುದು ಒಳ್ಳೆಯದು. ಆಡಳಿತಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ಅವಳ ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ. ನೀವು ಆಕರ್ಷಣೆಯ ಕೇಂದ್ರವಾಗಲು ಬಯಸಿದರೆ ನೀಲಮಣಿ ರತ್ನವನ್ನ ಧರಿಸಬಹುದು. ಒಟ್ಟಿನಲ್ಲಿ ನೀವು ಯಾವುದೇ ರತ್ನವನ್ನ ಧರಿಸುವ ಮುನ್ನ ಜ್ಯೋತಿಷಿಗಳ ಸಲಹೆಯನ್ನ ಪಡೆಯುವುದು ಉತ್ತಮ. ಸಲಹೆ ಇಲ್ಲದೆ ಧರಿಸುವುದು ನಿಮ್ಮ ಬದುಕಿನಲ್ಲಿ ಋಣಾತ್ಮಕ ಪರಿಣಾಮ ಬೀರಬಹುದು. ಬಹಳಷ್ಟು ಮಂದಿ ತಮಗೆ ಅರಿವಿಲ್ಲದಂತೆಯೇ ರತ್ನಗಳನ್ನ ಧರಿಸಿ ನಷ್ಟ ಅನುಭವಿಸಿದ ಉದಾಹರಣೆಗಳಿವೆ. ಇದಿಷ್ಟು ಇವತ್ತಿನ ವಿಶೇಷ. ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಳಿಗಾಗಿ ಕೀಪ್ ವಾಚಿಂಗ್ ನ್ಯೂಸ್ ಅಲರ್ಟ್. ನಿಮ್ಮಿಂದ ನಿಮಗಾಗಿ. ಒಟ್ನಲ್ಲಿ ಹಾವಿನಂತೆ ಬುಸುಗುಡ್ತಾ ಇದ್ದಂತಹ ನಾಗರಾಜ್ ಜೀವನಾಂಶದ ಕೇಸ್ ಬಗ್ಗೆ ಮಾತನಾಡಬೇಕು ಅಂತ ನೆಪವನ್ನ ಒಡ್ಡಿ ಹೆಂಡತಿ ಸುಷ್ಮಿತಾಳನ್ನ ಮುಗಿಸಿ ಹಾಕಿದ್ದಾನೆ. ಆದ್ರೆ ಹೆಂಡತಿಯನ್ನ ಕೊಂದ ತಾನು ತಪ್ಪಿಸಿಕೊಳ್ತೇನೆ ಅಂತ ಅಂದ್ಕೊಂಡವನು ಇದೀಗ ಜೈಲಿನಲ್ಲಿ ಮುದ್ದೆಯನ್ನ ಮುರಿತಾ ಇದ್ದಾನೆ. ಇದಾಗಿತ್ತು ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್. ನಿಮ್ಮಿಂದ ನಿಮಗಾಗಿ.